ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಹಾವೇರಿಯ ಪುರಸಿದ್ದೇಶ್ವರ ಅಥವಾ ಸಿದ್ದೇಶ್ವರ ಸ್ವಯಂಭು ಅಥವಾ ಬೇರೆ ನಾನಾ ಹೆಸರುಗಳಿಂದ ಕರೆಯುವ ಸಿದ್ದೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹಾವೇರಿ ಸಿಟಿಯಲ್ಲಿ ಇದೆ, ನಿಯರೆಸ್ಟ್ ಇದೆ ಹಾವೇರಿ ಸಿಟಿಯಲ್ಲಿದೆ. ಅಂದರೆ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರ್ ನಿಯರ್ ರೈಲ್ವೆ ಸ್ಟೇಷನ್ ರೋಡಲ್ಲಿ ಇದೆ ಇದು. ಇದು ಮಾರ್ನಿಂಗ್ 9 to 6 ಓಪನ್ ಇರುತ್ತೆ. ಯಾವುದೇ ಥರದ ಎಂಟ್ರೆನ್ಸ್ ಫೀಸ್ ಯಾವುದೂ ಇಲ್ಲ, ಇದು ಗಾರ್ಡನ್ ಇದೆ, ಫುಲ್ಲು ಸುತ್ತಲೂ ಎಲ್ಲ ಗಾರ್ಡನ್ ಇದೆ, ಸರೌಂಡೆಡ್ ಬೈ ಗಾರ್ಡನ್. ಇದು ಈ ದೇವಸ್ಥಾನದ ವಿಶೇಷ ಏನಂದರೆ, ಚಾಲುಕ್ಯರು ಇದನ್ನು ನಿರ್ಮಾಣ ಮಾಡಿದ್ದರು. ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಇದರಲ್ಲಿ ಉಸುಕು ಕಲ್ಲುಗಳಿಂದ ನಿರ್ಮಿತವಾದ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿತವಾದ ದೇವಾಲಯ ಇದು. ಇದು ತಗ್ಗು ಪ್ರದೇಶದಲ್ಲಿದೆ, ಮೀನ್ಸ್ ಯಾಕಂದರೆ ಇದು ಡೌನ್ ಸೈಡಲ್ಲಿದೆ. ಅದು ಗಾರ್ಡನ್ಗಿಂತ ಡೌನ್ ಸೈಡಲ್ಲಿ ಇದು ದೇವಸ್ಥಾನ ಇದೆ. ತಗ್ಗು ಪ್ರದೇಶದಲ್ಲಿ ಡೌನ್ ಸೈಡ್ ಇದೆ. ಮತ್ತು ಗರ್ಭಗುಡಿ, ಅಂತರಾಳ, ವಿಶಾಲವಾದ ಮುಖಮಂಟಪ ನೋಡೋಕ್ಕೆ ಚೆನ್ನಾಗಿದೆ. ಇದು 12ನೇ ಶತಮಾನದ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿತವಾದ ದೇವಾಲಯ. ಇದು ಇನ್ನೊಂದು ವಿಶೇಷವೇನೆಂದರೆ, ಇದು ಪಶ್ಚಿಮಕ್ಕೆ ಮುಖ ಮಾಡಿದೆ. ಅಲಂಕಾರ, ಮಕರಣ ತೋರಣ ಅಲಂಕಾರ ಚೆನ್ನಾಗಿದೆ. ಇಲ್ಲಿ ಗರ್ಭಗುಡಿ ಇರುತ್ತಲ್ಲ, ಗರ್ಭಗುಡಿಯ ಶಿಖರ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಅವರು ದ್ರಾವಿಡ ಶೈಲಿಯಲ್ಲಿ ಇದನ್ನ ಕೆತ್ತನೆ ಮಾಡಿದ್ದಾರೆ. ಈ ಸಿದ್ದೇಶ್ವರ ದೇವಸ್ಥಾನ ಇದೆಯಲ್ಲ, ಇದರ ಎಡಭಾಗದಲ್ಲಿ ನರಸಿಂಹ ದೇವಾಲಯ ನಿರ್ಮಿತವಾಗಿದೆ. ದೇವಾಲಯವು ಶಾಸನಗಳಲ್ಲಿ ಇಂದ್ರೇಶ್ವರ ಎಂಬ ಹೆಸರಿನಿಂದ ಉಲ್ಲೇಖಿತವಾಗಿದೆ. ಅಂದರೆ ಶಾಸನಗಳಲ್ಲಿ ಇಂದ್ರೇಶ್ವರ ದೇವಸ್ಥಾನ ಅಂತ ಇದನ್ನ ಕರೀತಾ ಇದ್ರು. ಇವಾಗ ನೋಡೋಕ್ಕೆ ಇದನ್ನ ಗೌರ್ಮೆಂಟ್ನವರು ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಪಾರ್ಕು ಎಲ್ಲ ಚೆನ್ನಾಗಿದೆ. ನೀವು ಫ್ರೀ ಇದ್ದರೆ ವಿಸಿಟ್ ಮಾಡಿ, ನೋಡಲು ಸೂಪರಾಗಿದೆ. ಇದು ದೇವಸ್ಥಾನದೊಳಗಡೆ ಗಣೇಶನ ಮೂರ್ತಿ ಇದೆ, ಇನ್ಸೈಡ್ ಗಣೇಶನ ಮೂರ್ತಿ ಇದೆ, ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ನೀವು ವಿಸಿಟ್ ಮಾಡಿ, ನಮ್ಮ ಹಾವೇರಿಯಲ್ಲಿ ಒಳ್ಳೆ ಟೂರಿಸಮ್ ಪ್ಲೇಸ್ನ ನಾನು ತೋರಿಸ್ತಾ ಇರ್ತೀನಿ. ಮತ್ತು ಕರ್ನಾಟಕದಲ್ಲಿರೋ ಬೆಸ್ಟ್ ಟೂರಿಸಮ್ ಪ್ಲೇಸ್ನ ನಾನು ತೋರಿಸ್ತಾ ಇರ್ತೀನಿ. ಇದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಬರೋ ವೀಡಿಯೋಗೂ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ. ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ವೀಡಿಯೋ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. We'll be right back.